ಕಲಾವಿದನ ಜೀವನ ನಿರ್ವಹಣೆಗೆ ಸರ್ಕಾರದ ಸೌಲಭ್ಯಗಳು ಇಲ್ಲ ಕಲಾವಿದನ ಗೋಳು ಕೇಳೋರಾರು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದ ಸನಾತನ ಕಾಲದಿಂದಲೂ ಚೌಡ್ಕಿ ಪದ ಹಾಡುವ ಕಲೆಯನ್ನು ಜೀವನದ ವೃತ್ತಿಯನ್ನು ಆಗಿಸಿಕೊಂಡ ಕಲಾವಿದ ಫಕೀರಪ್ಪ ಬಾಳಪ್ಪ ಚೌಡ್ಕಿ ಚೌಡ್ಕಿ ಪದಗಳು ಎಲ್ಲಮ್ಮನ ಹಾಡು ಹುಲಿಗೆಮ್ಮನ ಹಾಡು ತುಳಜಾ ಭವಾನಿ ಹಾಡು ಇನ್ನೂ ಅನೇಕ ಬಗೆಯ ಹಾಡುಗಳನ್ನು ಹಾಡಿ ಜೀವನ ನಿರ್ವಹಣೆ ತಾತ ಮುತ್ತಾತನ ಕಾಲದಿಂದಲೂ ಮಾಡುತ್ತಾ ಬಂದಿದ್ದು ಜೀವನ ನಿರ್ವಹಣೆಗೆ ಸರ್ಕಾರದಿಂದ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ ಎಂದು ಕಲಾವಿದರಾಗಿರುವಂತಹ ಫಕೀರಪ್ಪ ಬಾಳಕ ಬಾಳಪ್ಪ ಚೋಡ್ಕಿ ಮಾತನಾಡಿದರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಲಾವಿದ ಫಕೀರಪ್ಪ ಬಾಳಪ್ಪ ಚೌಡ್ಕಿ ಅವರು ಆಗಮಿಸಿದ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ನರಹರಿ ದೀಕ್ಷಿತ್ ಅವರ ನಿವಾಸದಲ್ಲಿ ಕಲಾವಿದರನ್ನು ಉದ್ದೇಶಿಸಿ ಫಕೀರಪ್ಪ ಚೌಡ್ಕಿ ಮಾತನಾಡಿದರು ಪಾರಂಪರಿಕವಾಗಿ ಸನಾತನ ಕಾಲದಿಂದಲೂ ಅಜ್ಜ ಮುತ್ತಜ್ಜ ಕಾಲದಿಂದಲೂ ಗೊಂದಲಿಗರ ಪದ ಹಾಗೂ ತುಳುಜಾ ಭವಾನಿ ಜಗದಂಬ ದೇವಿ ಮತ್ತು ಅಡ್ಡಕತೆಗಳು ವೈಶಿಷ್ಟ್ಯವಾಗಿ ಪದಗಳನ್ನು ಹಾಡುತ್ತಾ ಬಂದಿವೆ ಜೀವನ ನಿರ್ವಹಣೆಗೆ ಇವರ ಕಲೆ ಗುರುತಿಸಿ ಸರ್ಕಾರವು ಇಂತಹ ಕಲಾವಿದರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಕಲಾವಿದರಾದ ಫಕೀರಪ್ಪ ಬಾಳಪ್ಪ ಚೌಡ್ಕಿ ರಾಮಣ್ಣ ಬಾಳಪ್ಪ ಚೌಡ್ಕಿ ಮಹೇಶಪ್ಪ ಹನುಮಂತಪ್ಪ ಚೌಡ್ಕಿ ಮಹಂತೇಶ್ ಬಾಳಪ್ಪ ಚೌಡ್ಕಿ ಮತ್ತು ನಿವೃತ್ತ ಶಿಕ್ಷಕರಾದ ನರಹರಿ ದೀಕ್ಷಿತ್ ಇದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಟಿವಿ ಫಾರ್ ಕುಕ್ನೂರು ಕಲಾವಿದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಮ್ಮ ಹೆಸರು ನನ್ನ ಹೆಸರು ನರಹರಿ ದೀಕ್ಷಿತ್ ಅಂಥೇಳಿ ನಾನು ನಿವೃತ್ತ ಶಿಕ್ಷಕ ವಿಶೇಷವಾಗಿ ಇವ್ರ ಬಗ್ಗೆ ಹೇಳಬೇಕು ಅಂತ ತಿಳ್ಕೊಂಡು ಭಾಳ ಬಹಳ ಸನಾತನ ಕಾಲದಿಂದನ ಇವ್ರ ಅಜ್ಜ ಅವರು ಗೊಂದಲಗೇರು ಪದ ಹಾಡ್ಕೋತ ಹಾಡ್ಕೋತ ತಮ್ಮದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯವನ್ನು ಮೆರೆದಿರ್ತಕ್ಕಂಥ ವ್ಯಕ್ತಿಗಳ ಇವರು ವಿಶೇಷವಾಗಿ ಇವರು ಗೊಂದಲ ಪದ ಬೆಳತನ ದೇವಿ ಜಗದಂಬ ವಿಶೇಷವಾಗಿ ಈ ತುಳಸಾಪುರದೊಳಗಿರ್ತಕ್ಕಂಥ ತುಳಸಾ ಭವನಿಯ ಒಂದು ಕಥೆಯನ್ನು ಹೇಳ್ತಾರೆ ಅದ್ರ ಜೊತೆಗೆ ನನ್ನಡಕ್ಕೆ ವಿಶೇಷವಾಗಿ ಈ ಅಡ್ಡಕತೆಗಳನ್ನು ಹೇಳ್ಕೊತ ಹೇಳ್ಕೊತ ಜನರನ್ನು ರಂಜಿಸ್ತಕ್ಕಂಥ ಒಂದು ಸನಾತನ ಕಲೆಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ಈ ಪಕ್ಕೀರಪ್ಪ ಮತ್ತು ಹಂಗ ಸಂಗಡಿಗರು ಅಂತ ಹೇಳಿ ಇವರು ರಾಜ್ಯ ಬಾಳಪ್ಪನ ಕಾಲದಿಂದನ ಇವ್ರ ರಾಜ್ಯನ ಕಾಲದಿಂದನ ಇವರು ವಂಶ ಪಾರಂಪರವಾಗಿ ಈ ಗೊಂದಲಗಿಯರು ಪದಗಳನ್ನು ಹಾಡ್ಕೊಳ್ತಾ ಹಾಡ್ಕೊತ ಜಗತ್ಪ್ರಸಿದ್ಧ ಆಗಿರ್ತಕ್ಕಂಥ ವ್ಯಕ್ತಿಗಳಿವು ಅದ್ರ ಜೊತೆಗೆ ಒಂದು ಸರ್ಕಾರಕ್ಕೆ ನಾವು ಏನು ವಿನಂತಿ ಮಾಡ್ಕೊಳ್ಬೇಕು ಅಂತಂದ್ರೆ ಸರ್ಕಾರದಿಂದ ಯಾವುದೇ ರೀತಿ ಆಗಿರ್ತಕ್ಕಂಥ ಧನ ಸಹಾಯ ಅವ್ರಿಗಿಲ್ಲ ಈಗ ಸದ್ಯಕ್ಕೆ ನೀವು ಮಾಡಾಕತ್ತೀರಿ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಇದರ ಬಗ್ಗೆ ಯಾರಿಗ್ಯಾರ ಇಂಟ್ರೆಸ್ಟ್ ಆಯ್ತಾ ಹ್ಮ್ 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 ಮಕ್ಕಳು ಹಾಡ್ತಾರ ಇವರು ಹಾಡ್ತಾರೆ ಹ್ಮ್ ಸರ್ ನಿಮ್ದು ಸಂತೂರ್ ಯಾವ್ರಿ ಸೊಂತೂರ್ ಹಟ್ಟಿ ಬೆಳಗಟ್ಟಿರಿ ಹಟ್ಟಿ ಬೆಳಗಟ್ಟಿ ಹೂನ್ರಿ ಅಳವೊಂಡಿ ಹತ್ರ ಅಳವೊಂಡಿ ಹಳವಂಡಿ ಹತ್ರ ಹಟ್ಟಿ ಬೆಳಗಟ್ಟಿರಿ ಸರ್ ಜಿಲ್ಲಾ ಯಾವ್ದು ಬರುತ್ತೆ ಜಿಲ್ಲಾ ಕೊಪ್ಪಳ ಬರ್ತರಿ ಜಿಲ್ಲಾ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲಾ ಕೊಪ್ಪಳ ಹೂನ್ರಿ ಸರ್ ಹ್ಮ್ ಒಟ್ಟಾರೆ ನೀವು ಈಗ ಇದನ್ನ ಸನಾತನವಾಗಿ ಆಚರಣೆ ಮಾಡ್ಕಂತ ಬರಕೈತಿರಿ ನಮ್ಗೇನ ಅದಕ್ಕ ಇದಲ್ರಿ ಆದಾಯ ಇಲ್ರಿ ಆದಾಯ ಇಲ್ಲ ಆದಾಯ ಮಾಡ್ಕೊಡ್ರಿ ಅಂತ ಹೇಳಿ ಕೇಳ್ತೀವ್ರಿ ಅಪ್ಪಾರ ನಾವು ಜೀವನ ಜೀವನಿಗೆ ನಿಮಗೆ ಸಾಲುತ್ತಿಲ್ಲ ಹೊರಗ ಸಾಲಿ ಕಾರ್ಯಕ್ರಮಕ್ಕೆ ಕೊಟ್ಟರು ಅವ್ರ ಏನ್ ಸಂಭಾವನೆ ಕೊಟ್ಟರು ಜೀವನದ್ದು ನಡೆಯೋದಿಲ್ಲ ನಡೆಯೋದಿಲ್ಲ ಹ್ಮ್ ಹ್ಮ್ ಆಯ್ತು ಮತ್ತೆ ಸರಿ ಸುಮಾರು ಎಷ್ಟು ವರ್ಷದಿಂದ ಮಾಡಾಕತ್ತೀರಿ ಬಹಳ ವರ್ಷ ಆತ್ರಿ ಅಪ್ಪ ಬಹಳ ವರ್ಷ ಅಂದ್ರೆ ಅಂದಾಗ ಒಂದು ನಾವು ಸಣ್ಣ ಒಂದು ಅರವತ್ತು ಈ ಯಾವ ತರ ಹಾಡು ಹಾಡ್ತೀರಿ ನೀವು ಯಾವ್ಯಾವನ ಹಾಡು ಹುಳಿಗೆಮ್ಮನ ಹಾಡು ಶಂಕರಮ್ಮನ ಹಾಡು ಅಂಬಾಭವನಿ ಹಾಡು ಹಾಳಸಾಡ್ರಿ ತುಳಸಾ ಭವನಿ ಹಾಡು ಎಲ್ಲ ಹಾಡ್ತಿರೀ ಇದರಿಂದ ನಿಮ್ಗೆ ತೃಪ್ತಿ ಐತೆ ಜೀವನಕ್ಕೆ ತೃಪ್ತಿ ಆಗ್ತತ್ರಿ ಅಂದ್ರೆ ನೀವು ಈ ಕಾರ್ಯಕ್ರಮ ಕೊಡಕ್ಕೆ ಹೋದಾಗ ನಿಮ್ಗೆ ಇದಕ್ಕೆ ಸಂಭಾವನೆ ಕೊಡ್ತಾರಲ್ಲ ಅದ್ರಾಗ ನಿಮ್ಗೆ ತೃಪ್ತಿ ಸಿಗತ್ತಾ ಸಿಗದಲ್ರಿ ಸರ್